ಹಾಯ್ ಹಲೋ, ಮಂಡ್ಯ ಸ್ಟೈಲ್ ಕುಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಯಾವಾಗಲೂ ಖುಷಿಯಾಗಿರಿ. ಈ ನಿಮ್ಮ ಮಂಡ್ಯದ ಹುಡುಗಿ ಮಾಡ್ತಿರೋ ಈ ರೆಸಿಪೀಸು ಮತ್ತು ಇನ್ಫಾರ್ಮೇಷನ್ ನಿಮಗೆ ಯೂಸ್ ಅನಿಸಿದ್ರೆ ಮತ್ತು ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮರಿಬೇಡಿ. ಬನ್ನಿ, ನಂದಿನಿ ಕೊಬ್ಬರಿ ಬಿಸ್ಕೆಟಿಂದ ಹೇಗೆ ಕೇಕ್ ಮಾಡೋದು. ಚಿಕ್ಕದಾದ ಬರ್ತ್ಡೇ ಕೇಕ್, ಮಿನಿ ಬರ್ತ್ಡೇ ಕೇಕು. ಇದರಲ್ಲಿ ನಾನು ಬರೀ ಒಂದೇ ಪ್ಯಾಕು ನಂದಿನಿ ಕೊಬ್ಬರಿ ಬಿಸ್ಕೆಟ್ ಪ್ಯಾಕ್ ತೊಗೊಂಡು ಅದನ್ನು ಜಾರಿಗೆ ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ ಪುಡಿ ಮಾಡೋಕ್ಕೆ. ನೋಡಿ, ಕೊಬ್ಬರಿ ಬಿಸ್ಕೆಟಿಂದನೂ ತುಂಬ ಚೆನ್ನಾಗಾಗುತ್ತೆ ಕೇಕು. ಈಗ ಲಾಕ್ಡೌನ್ ಟೈಮು, ಎಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ. ಮಿನಿ ಬರ್ತ್ಡೇ ಕೇಕ್ ಅಂದರೆ ಚಿಕ್ಕದಾಗಿ ಯಾರಾದರೂ ಬರ್ತ್ಡೇ ಅಂದರೆ ಈ ಥರ ಮಾಡ್ಬೋದು ನೀವು. ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ, ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಇದು ಕೊಬ್ಬರಿ ಬಿಸ್ಕೆಟ್ ಅಲ್ವಾ, ಅದರಿಂದ ನೆಕ್ಸ್ಟ್ ಅದನ್ನು ನೀವು ಯಾವುದು ಮಿಕ್ಸ್ ಮಾಡ್ತೀರಾ ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ. ಇದು ತುಂಬ ರುಚಿಯಾಗುತ್ತೆ, ಯಾಕೆ ಅಂದರೆ ಕೊಬ್ಬರಿ ಬಿಸ್ಕೆಟ್ ಅಲ್ವಾ, ಅದರಿಂದ ಟೇಸ್ಟು ಕೂಡ ಡಿಫ್ರೆಂಟ್ ಇರುತ್ತೆ ಇದು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪನೇ ಅಂದರೆ ಒಂದೇ ಸಲ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಲನ್ನು ಮಿಕ್ಸಪ್ ಮಾಡಿ ಚೆನ್ನಾಗಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆಯೇ ಇಲ್ಲ. ಎರಡೇ ಇಂಗ್ರೀಡಿಯೆಂಟ್ಸು ಅಂದರೆ ಸಕ್ಕರೆ ಆಪ್ಷನಲ್ಲು, ನಾನು ಹಾಕ್ತೀನಿ ಯಾವುದಕ್ಕೆ ಕೇಕ್ ಮಾಡಿದ್ರು ಮಕ್ಕಳಿಗೆ ಇಷ್ಟ ಆಗಲಿ ಅಂತ. ನೀವು ಹಾಗೆ ಕೂಡ ಮಾಡ್ಬೋದು. ಬಿಸ್ಕೆಟಲ್ಲೂ ಸಿಹಿ ಅಂದರೆ ಬಿಸ್ಕೆಟಲ್ಲೂ ಸಿಹಿ ಸಕ್ಕರೆ ಹಾಕೇ ಇರ್ತಾರಲ್ವಾ, ಅದರಿಂದ ಚೆನ್ನಾಗಿ ಮಿಕ್ಸಪ್ ಮಾಡಿ ನಂತರ ಇಲ್ಲಿ ಪ್ರೀ ಹೀಟಿಗಿಡಿ. ಅದು 5 ನಿಮಿಷ ಇರಲಿ. ಪ್ರೀ ಹೀಟಿಗೆ ನಾನು ತವ ಬಳಸ್ತಾ ಇದ್ದೀನಿ. ಈಗ ನೋಡಿ 5 ನಿಮಿಷ ಆಯಿತು. ನಾನು ಇಲ್ಲಿ ಆರೆಂಜ್ ಫ್ಲೇವರ್ದು ಇನ್ನೂ ತೊಗೊಂಡಿದ್ದೀನಿ. ನೀವು ಬೇರೆ ಯಾವುದಾದ್ರೂ ಫ್ಲೇವರು ನಿಮಗೆ ಇಷ್ಟ ಆಗೋಂಥ ಫ್ಲೇವರು, ಲೆಮನ್ ಫ್ಲೇವರ್ ಇಲ್ಲ ಕೊಕೋ ಕೋಲಾ ಫ್ಲೇವರ್ ಯಾವುದಾದ್ರೂ ತೊಗೋಬೋದು. ಇದಕ್ಕೀಗ 1/2 ಟೇಬಲ್ಸ್ಪೂನ್ ಇನ್ನೂ ಹಾಕಿ, ನಾನಿಲ್ಲಿ ನೆನಪಿರಲಿ 1 ಪ್ಯಾಕು ಕೊಬ್ಬರಿ ನಂದಿನಿ ಕೊಬ್ಬರಿ ಬಿಸ್ಕೆಟ್ ತೊಗೊಂಡಿರೋದು 10 ರೂಪಾಯಿದು. ನೋಡಿ, 1/2 ಟೇಬಲ್ಸ್ಪೂನ್ ಹೀನು. ನಾನಿಲ್ಲಿ ಹಾಲು ಮಿಕ್ಸ್ ಮಾಡ್ತಾ ಇಲ್ಲ, ಏಕೆಂದರೆ ಮೊದಲೇ ನಾನು ನೀಟಾಗಿ ಒಳ್ಳೆ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಹೀನು ಹಾಕಿದಾಗ ನಾರ್ಮಲಿ ಸ್ವಲ್ಪ ಹಾಲು ಹಾಕ್ತೀವಿ ಮಿಕ್ಸಪ್ ಆಗಲಿ ಅಂತ. ಇದು ನಾರ್ಮಲಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ನಾನು ಹಾಲು ಹಾಕಲಿಲ್ಲ, ಹಾಗೆ ಮಿಕ್ಸಪ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಹಾಲು ಹಾಕಿ ಮಿಕ್ಸಪ್ ಮಾಡ್ಬೋದು. ನೋಡಿ, ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಕೇಕ್ ಬರುತ್ತೆ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ. ಯಾವುದೇ ಕೇಕ್ ಆದ್ರೂ ಕನ್ಸಿಸ್ಟೆನ್ಸಿ ಚೆನ್ನಾಗಿರ್ಬೇಕು. ಈ ಥರ ಒಂದು ಕಡೆ ಸುರಿತಾ ಇದ್ದೀವಂದರೆ ಕಂಟಿನ್ಯೂಸ್ಲಾಗಿ ಅದು ಸುರಿಬೇಕು, ಬ್ರೇಕ್ ಆಗಬಾರ್ದು. ನೆಕ್ಸ್ಟ್ ನಾನಿಲ್ಲಿ ಟಿಫನ್ ಬಾಕ್ಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ದೊಡ್ಡ ಅವಶ್ಯಕತೆ ಇಲ್ಲ, ಅಂದರೆ ನಾನು ನಿಮಗೆ ಅಷ್ಟೇ. ಯಾವುದಾದ್ರೂ ಲೋಟದಲ್ಲೂ ಕೂಡ ಮಾಡ್ಬೋದು, ಟಿಫನ್ ಬಾಕ್ಸಲ್ಲಿ ಮಾಡ್ಬೋದು, ಇಲ್ಲ ಸಣ್ಣದು ಚಿಕ್ಕ ಪುಟ್ಟ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಕೊಡ್ತೀವಲ್ಲ ಅದರಲ್ಲೂ ಕೂಡ ಮಾಡ್ಬೋದು. ನೋಡಿ, ನಾನು ಇವತ್ತು ಬಟರ್ ಪೇಪರ್ ಹಾಕ್ತಾ ಇಲ್ಲ, ಡಸ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲರ ಮನೇಲೂ ಬಟರ್ ಪೇಪರ್ ಇಲ್ಲ ಅಲ್ವಾ. ನೋಡಿ ಕನ್ಸಿಸ್ಟೆನ್ಸಿ ನೋಡಿ, ಸುರಿತಾ ಇದ್ದರೆ ಹೇಗೆ ಒಂದೇ ಕಡೆ ಕ್ಲೀನಾಗಿ ಸುರಿತಾ ಇದೆ, ಬ್ರೇಕ್ ಆಗ್ತಾ ಇಲ್ಲ. ಅದು ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಯಾವುದೇ ಕೇಕ್ಗಾದರೂ ನೆನಪಿರಲಿ. ನೋಡಿ, ಈಗ ಟ್ಯಾಪ್ ಮಾಡಿ, ಮಧ್ಯೆ ಏನಾದರೂ ಏರ್ ಲಾಕ್ ಆಗಿದ್ರೆ ಹೋಗುತ್ತೆ. ನೋಡಿ, ಇಲ್ಲಿ ಪ್ರೀ ಹೀಟ್ ಆಗಿದೆ ಇವಾಗ. ಇದು ನೀವು ಯಾವುದರಲ್ಲಿ ಕುಕ್ಕರಲ್ಲಾದ್ರೂ ಕೂಡ ಮಾಡ್ಬೋದು, ಇಲ್ಲ ತವದಲ್ಲಾದರೂ ಮಾಡ್ಬೋದು, ಇಲ್ಲ ಈ ಥರ ಬಾಣಲೆ ಕೂಡ ಮಾಡ್ಬೋದು. ನೋಡಿ, ಹುಷಾರಾಗಿಡಿ, ತುಂಬ ಬಿಸಿ ಇರುತ್ತೆ. ನೆಕ್ಸ್ಟು ಕವರ್ ಮಾಡಿ 15-20 ನಿಮಿಷ ಬೇಯಿಸಿ ಸಾಕು. ಕರೆಕ್ಟಾಗಿ 25 ನಿಮಿಷ ಆಗಿದೆ. ನಾನು 15 ನಿಮಿಷ ಅಂದ್ಕೊಂಡೆ, 25 ನಿಮಿಷ ತೊಗೋತಿದ್ದು. ಇವಾಗ ಬೆಂದಿದೆ ಅದು. ನೀವು ಹೇಗೆ ಚೆಕ್ ಮಾಡಬೇಕಂದ್ರೆ ಕರೆಕ್ಟಾಗಿ ಒಂದು ಕಡ್ಡಿ ತೊಗೊಂಡು ಸೆಂಟ್ರಲ್ಲಿ ಚುಚ್ಚಿ ನೋಡಿ, ಅದು ಅಂಟುತ್ತಾ ಇಲ್ಲ, ಬೆಂದಿದೆ ಅಂತ. ಇವಾಗ ರಿಮೂವ್ ಮಾಡ್ಕೊಳ್ಳಿ. ನೋಡಿ, ನಾನು ಹೇಗೆ ಇಟ್ಕೊಂಡ್ರು ಅದು ಹಿಟ್ಟು ಥರ ಇಲ್ಲ, ಸ್ಪಂಜ್ ಥರ ಇದೆ. ತುಂಬ ಚೆನ್ನಾಗಾಗಿತ್ತು, ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀ ಕೇಕ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್.